ಸಂಸದ ತೇಜಸ್ವಿ ಸೂರ್ಯ ಇಂದು ಬಿಬಿಎಂಪಿಯ ವಾರ್ ರೂಮ್ ನಲ್ಲಿ ನಡೀತಾ ಇದ್ದ ಬೆಡ್ ಬ್ಲಾಕಿಂಗ್ ಹಗರಣವನ್ನ ಬಯಲಿಗೆಳೆದಿದ್ದಾರೆ. ಸುಮಾರು 4,000ಕ್ಕೂ ಹೆಚ್ಚು ಬೆಡ್ ಗಳನ್ನ ಈ ಹಗರಣದಲ್ಲಿ ತಮಗೆ ಬೇಕಾದವರಿಗೆ ಭಾವಿಗಳಿಗೆ ಮಾರಾಟ ಮಾಡಿದ್ದಾರೆ ಎನ್ನಲಾಗಿದೆ. ಸದ್ಯ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಬಂಧಿಸಲಾಗಿದ್ದು ಬೆಂಗಳೂರು ಪೊಲೀಸ್ ಆಯುಕ್ತರು ಪ್ರಕರಣವನ್ನ ಸಿಸಿಬಿಗೆ ವರ್ಗಾಯಿಸಿದ್ದಾರೆ. ಇಂತಹ ಹಗರಣ ಬಯಲಿಗೆಳೆದ ಪರಿಣಾಮ ಎಂಬಂತೆ ವಾರ್ ರೂಮ್ ನಲ್ಲಿ ವ್ಯವಸ್ಥೆ ಸರಿಯಾಗ್ತಾ ಇದೆ ಎಂದು ತೋರಿಸುವ ಅಂಕಿಅಂಶಗಳನ್ನ ತೇಜಸ್ವಿ ಸೂರ್ಯ ಟ್ವಿಟರ್ ನಲ್ಲಿ ಹಂಚಿಕೊಂಡಿದ್ದಾರೆ. ಕೋವಿಡ್ 19 ಬೆಡ್ ಗಳ ಸರ್ಕಾರಿ ಕೋಟಾದ ಅಂಕಿಅಂಶಗಳನ್ನ ತೇಜಸ್ವಿ ಸೂರ್ಯ ಹಂಚಿಕೊಂಡಿದ್ದು ಇಂದು ಬೆಳಗ್ಗೆ ಒಂದು ಬೆಡ್ ಖಾಲಿ ಇಲ್ಲ ಎಂದು ತೋರಿಸ್ತಾ ಇದ್ದ ವೆಬ್ಸೈಟ್ ಇದೀಗ 1,504 ಬೆಡ್ ಗಳನ್ನ ತೋರಿಸ್ತಾ ಇದೆ ಎಂದು ಬರೆದಿದ್ದಾರೆ. 12 ಗಂಟೆ ಆದ್ರೂ ಅಡ್ಮಿಷನ್ ಆಗದಲ್ಲ ಇರುವಂತಹ ವ್ಯಕ್ತಿಗಳು, ಇನ್ನೊಂದು ಕಡೆ ರಾತ್ರಿ 12 ಗಂಟೆಗೆ ಓಪನ್, 12 ಗಂಟೆ 1 ನಿಮಿಷಕ್ಕೆ ಅಡ್ಮಿಷನ್, ಯಾವ್ದಂದೆ ಇದು? ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗೆ, ದಯವಿಟ್ಟು ತಾವೆಲ್ಲರೂ ಬನ್ನಿ, ಯಾವ್ಯಾವ ಅಧಿಕಾರಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಜೈಲಿಗೆ ಕಟ್ಟಿಸ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಭರವಸೆ ಕೊಟ್ಟಿದ್ದಾರೆ. ರಾಜ್ಯದ ಜನತೆಯ ಪರವಾಗಿ, ಬೆಂಗಳೂರಿನ ಜನತೆಯ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೊಂದು ಹೈ ಪವರ್ಡ್ ಕಮಿಟಿ ಮಾಡಿ, ಈ ಯಾವ್ಯಾವ ಅಧಿಕಾರಿಗಳು, ಹೊರಗಡೆ ಇರುವಂತಹ ಏಜೆಂಟ್ಗಳು, ಪ್ರೈವೇಟ್ ಆಸ್ಪತ್ರೆಯಲ್ಲಿ ಬಿಬಿಎಂಪಿ ಕಡೆಯಿಂದ ಇರುವಂತಹ ಆರೋಗ್ಯ ಮಿತ್ರಗಳು, ಇಲ್ಲಿ ಅಪಾಯಿಂಟ್ ಆಗಿರುವಂತಹ ಏಜೆನ್ಸಿಯವರು, ಅವ್ರು ಯಾರ್ಯಾರು ಇದಾರೆ ಅಂತ ಹೇಳಿ ಪ್ರತಿಯೊಬ್ಬರದ್ದು CDR ತೆಗಿಬೇಕು, ಯಾರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು, ಪ್ರತಿ ಒಬ್ಬರನ್ನು ಒದ್ದು ಒಳಗೆ ಹಾಕಿಸ್ಬೇಕು. ವಲ್ಚರ್ಸ್ಗಳು ಇವರೆಲ್ಲರೂ, ಇದು ಸಾಮಾನ್ಯ ಭ್ರಷ್ಟಾಚಾರ ಅಲ್ಲ ಇವ್ರು ಮಾಡ್ತಾ ಇರೋದು, ಇದು ಹುಳ ಬಿತ್ಸಾಯ್ತಾರೆ ಯಾರ್ಯಾರು ಇದರನ್ನೆಲ್ಲ ಇದನ್ನ ಮಾಡ್ತಾ ಇರೋರು ಇವರುಗಳು. ಇದರದ್ದು ಬೇರೆ ಡೀಟೇಲ್ಸ್ ಏನಿದೆ ಅನ್ನೋದನ್ನ ಸತೀಶ್ ರೆಡ್ಡಿ ಅವರು ಹೇಳ್ತಾರೆ, ಶಾಸಕರುಗಳು ಇಬ್ರು ಇದಾರೆ, ಇಬ್ರು ಹೇಳ್ತಾರೆ. ಇದರದ್ದು ಈ ಅಧಿಕಾರಿಗಳು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರು ತಲೆದಂಡ ಆಗಬೇಕು, ಹೈ ಪವರ್ಡ್ ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿಯ ಜೊತೆಗೆ ನಾಳೆ ಬೆಳಗ್ಗೆ ಎನ್ಕ್ವೈರಿ ಆಗೋದ್ರಿಂದ ಸತ್ತಿರೋರು ನಾಳೆ ಬರೋದಿಲ್ಲ, ಅಟ್ಲೀಸ್ಟ್ ಇನ್ ಯಾರು ಇವತ್ತಿದ್ದಾರೆ ಅವರನ್ನು ಬದುಕಿಸುವಂತ ಪ್ರಯತ್ನ ಮಾಡಬಹುದು. ನಾವು ಇವತ್ತಿಂದನೇ ಈ ವ್ಯವಸ್ಥೆ ಬದಲಾಗಬೇಕು, ಸಾಫ್ಟ್ವೇರ್ ಅಲ್ಲಿ ಇರುವಂತಹ ಸಮಸ್ಯೆಗಳು ಬದಲಾಗಬೇಕು. ನಾನು ಈ ಡೇಟಾ ಪಡ್ಕೊಳ್ಳಕ್ಕೆ, ನಾನು ನಿಮ್ಮ ಹತ್ರ ಇವತ್ತು ಹೇಳ್ತಿದ್ದೀನಿ, ಒಬ್ಬ MP ಆಗಿ ಈ ಡೇಟಾ ಪಡ್ಕೊಳ್ಳಕ್ಕೆ ನಾನು ಪಟ್ಟಂತ ಹರಸಾಹಸ ನಾನು ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಯಾವ ಅಧಿಕಾರಿನೂ ಡೇಟಾ ಕೊಡೋದಿಲ್ಲ. ರಾತ್ರಿ 2:30-3 ಗಂಟೆ ತನಕ ಬೆನ್ಬಿಡದ ಬೇತಾಳ ತರ ನಾವು ಹಿಂದೆ ಬಿದ್ದಿದ್ರಿಂದ ಈ ಡೇಟಾ ಸಿಕ್ಕಿದ್ದು. 1,00,000 ಡೇಟಾನ ನಾವು ಅನಲೈಸ್ ಮಾಡಿ ಸುಮಾರು 1,500 ಕೇಸ್ಗಳನ್ನ ನೋಡಿದ ಮೇಲೆ 5,000 ಕೇಸ್ಗಳ ಪ್ಯಾಟರ್ನ್ ಇದು ಗೊತ್ತಾಗ್ತಾ ಇರೋದು.